ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಶರಣೆ ಅಮುಗೆ ರಾಯಮ್ಮಳ ವಚನವನ್ನು ನಾನು ನಿರ್ವಚನವ ನಿರ್ವಚನ ಮಾಡ್ತಾ ಇದ್ದೇನೆ ಅನುಭಾವಿಗೆ ಅಂಗ ಶೃಂಗಾರ ಉಂಟೆ ಅನುಭಾವಿಗೆ ಕಾಮಕ್ರೋಧ ಉಂಟೆ ಅನುಭಾವಿಗೆ ನಾಹಂ ಕೋಹಂ ಸೋಹಂ ಎಂಬ ಭ್ರಾಂತಿಯ ಭ್ರಮೆಯುಂಟೆ ಅನುಭಾವಿಗೆ ನನ್ನವರು ತನ್ನವರೆಂಬ ಗನ್ನದಕಿನ ಮಾತುಂಟೆ ಅನುಭಾವಿಗಳೆಂಬುವರು ಅಲ್ಲಿಗಲ್ಲಿಗೆ ತಮ್ಮ ಅನುಭಾವಂಗಳ ಬೀರುವರೇ ಅನುಭಾವಿಗಳ ಪರಿಯ ಹೇಳಿಯೇ ಕೇಳಿರಣ್ಣಾ ನೀರ ಮೇಲಣ್ಣ ತೆಪ್ಪದಂತೆ ಸಮುದ್ರದೊಳಗನ ಬೆಂಗುಂಡಿನಂತೆ ಇರಬಲ್ಲೆಡೆ ಅನುಭಾವಿಗಳು ಎಂಬೆನಯ್ಯ ವಚನಂಗಳ ಓದಿ ವಚನಗಳ ಕೇಳಿ ಕಂಡ ಕಂಡ ಠಾವಿನಲ್ಲಿ ಬಂಡು ಗೆಲುವ ಜಗಭಂಡರ ಆತ್ಮ ತೇಜಕ್ಕೆ ತಿರುಗುವ ವೇಷಧಾರಿಗಳ ಕಂಡು ಅನುಭಾವಿಗಳೆಂದಡೆ ಅಘೋರ ನರಕ ತಪ್ಪದು ಕಾಣ ಅಮುಘೇಶ್ವರ ಸಂಪುಟ ಐದು ವಚನ ಸಂಖ್ಯೆ ಐದುನೂರ ತೊಂಬತ್ನಾಲ್ಕು ಪುಟ ಸಂಖ್ಯೆ ನೂರ ಎಂಬತ್ತೇಳು ಈ ವಚನದಲ್ಲಿ ಅನುಭಾವಿ ಎಂಬ ಪದ ಮೇಲಿಂದ ಮೇಲೆ ಬರುತ್ತದೆ ಸರಳವಾಗಿ ಬಳಸಲ್ಪಡುವ ಈ ಪದ ಅಷ್ಟು ಸರಳವಲ್ಲ ಅನುಭಾವಿ ಎನ್ನುವುದರ ಹಿಂದಿನ ಸಾಧನೆಯನ್ನು ಎಲ್ಲರಿಗೂ ಸಾಧಿಸಲು ಸಾಧ್ಯವಿಲ್ಲ ಲಿಂಗಾನುಸಂಗಿಯಾದ ಭಕ್ತ ಲಿಂಗದಲ್ಲಿ ಬೆರೆತು ಹೋಗಿ ಸ್ವಪ್ರಜ್ಞೆ ಮತ್ತು ಪರಪ್ರಜ್ಞೆಗಳನ್ನು ಕಳೆದುಕೊಳ್ಳುತ್ತಾನೆ ಭಕ್ತನಾದವನು ಸ್ವಕೇಂದ್ರೀಯ ವ್ಯಕ್ತಿತ್ವವನ್ನು ಕಿತ್ತು ಹಾಕಿ ಲಿಂಗ ಕೇಂದ್ರಿತ ವ್ಯಕ್ತಿತ್ವವನ್ನು ಸಾಧಿಸಿಕೊಳ್ಳುತ್ತಾನೆ ಲಿಂಗಾಂಗ ಸಾಮರಸ್ಯದ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿದ ಅನುಭವಿಗೆ ಅನಿರ್ವಚನೀಯ ಇಂದ್ರಿಯಾತೀತ ಸುಖ ಉಂಟಾಗಿ ಅವನಲ್ಲಿ ಯಾವ ಸ್ವಾರ್ಥ ಆಶೆ ಆಕಾಂಕ್ಷೆಗಳು ಬರದೆ ವೈಯಕ್ತಿಕತೆಯನ್ನು ದಾಟಿ ಸಮ್ಮಿಷ್ಟಿ ಭಾವ ಉಂಟಾಗುತ್ತದೆ ಇದನ್ನು ಸಾಮಾಜಿಕ ಕಳಕಳಿಯಂತಲೂ ಅನ್ನಬಹುದು ಇದನ್ನೇ ವಚನಕಾರರು ಮನನಷ್ಟ ಅಹಂನಷ್ಟ ಎಂದು ಮುಂತಾಗಿ ಕರೆದಿದ್ದಾರೆ ಅಂಗ ಅನಂಗ ಎರಡೂ ಅಳಿದು ನಿಜದಲ್ಲಿನಿಂದ ಲಿಂಗೈಕ್ಯನ ಅಂಗದ ಮೇಲುಳ್ಳ ಕ್ರಿಯೆಗಳೆಲ್ಲವೂ ಲಿಂಗ ಕ್ರಿಯೆಗಳು ನೋಡ ಮನೋಲಯವಾಗಿಪ್ಪ ನಿಜ ಲಿಂಗೈಕ್ಯನ ಅನುಭವವೆಲ್ಲವೂ ಜ್ಞಾನ ನಷ್ಟ ಶಬ್ದ ನಷ್ಟ ಎಂಬ ಅಲ್ಲಮ್ಮ ಪ್ರಭುವಿನ ವಚನವೂ ಈ ಶಬ್ದವನ್ನು ಪುಷ್ಟೀಕರಿಸುತ್ತದೆ ಇದೇ ವಿಚಾರವಾಗಿ ಅಮುಗೆ ರಾಯಮ್ಮ ಈ ವಚನದಲ್ಲಿ ಸ್ಪಷ್ಟಪಡಿಸುತ್ತಾಳೆ ಅನುಭವವನ್ನು ಸಾಧಿಸಿದ ಮೇಲೆ ಭಕ್ತ ತನ್ನಲ್ಲಿರುವ ಅರಿಷಡ್ವರ್ಗಗಳನ್ನು ಕಳೆದುಕೊಳ್ಳುತ್ತಾನೆ ನಾನು ನನ್ನದು ಸೋಹಂ ಎನ್ನುವ ಏಕ ಪ್ರಜ್ಞೆಯ ಭಾವನೆ ಕಳೆದು ಹೋಗಿ ನಾವು ನಮ್ಮದು ದಾಸೋಹಂ ಪ್ರಜ್ಞೆಗಳು ಬರುತ್ತವೆ ಸ್ವಾರ್ಥತೆಯನ್ನು ಮೀರಿ ನಿಸ್ವಾರ್ಥತೆ ಬರುತ್ತದೆ ಅಂತಹ ಅನುಭವಿಗಳು ಸುಮ್ಮ ಸುಮ್ಮನೆ ಎಲ್ಲರ ಹತ್ತಿರ ಹೋಗಿ ಅನುಭವವನ್ನು ಹೇಳುವುದಿಲ್ಲ ಬಹಿರಂಗದ ಲಿಂಗಾನುಸಂಗಿಯಾಗಿ ಲಿಂಗಾರಾಧಕನಾಗಿ ಸಮ್ಮಿಷ್ಟಿ ಭಾವವನ್ನು ಸಾಧಿಸಿದ ಅನುಭಾವಿಗೆ ತನ್ನ ಅಂತರ್ಯದ ತೃಪ್ತ ಸುಖವನ್ನು ಸುಮ್ಮನೆ ಎಲ್ಲರ ಜೊತೆಗೆ ಹಂಚಿಕೊಳ್ಳುವುದಿಲ್ಲ ಆ ಸುಖವನ್ನು ಬಲ್ಲವರಲ್ಲಿ ಮಾತ್ರ ಹಂಚಿಕೊಳ್ಳುತ್ತಾರೆ ಆದರೆ ಈ ಅನುಭಾವಿಗಳು ಹೇಗಿರುತ್ತಾರೆಂದರೆ ನೀರ ಮೇಲಿನ ತೆಪ್ಪದಂತೆ ಎಂದರೆ ನೀರು ಎಂದರೆ ಈ ಸಂಸಾರ ಸಂಸಾರ ಎಂಬ ನೀರಿನಲ್ಲಿ ಮುಳುಗಿ ಹೋದರೆ ಅದು ವ್ಯಷ್ಟಿ ವ್ಯಕ್ತಿ ಕೇಂದ್ರಿತ ಅಲ್ಲಿ ಈಜುವುದೊಂದೇ ಮಾರ್ಗ ಆದರೆ ತೀರವನ್ನು ಮುಟ್ಟಲಾಗು ಮುಟ್ಟಲಾಗುತ್ತದೆಯೇ ಅಲ್ಲಿ ಒಂದು ತೆಪ್ಪವಿದ್ದರೆ ಸುಲಭವಾಗಿ ತಾನು ಮುಟ್ಟಬೇಕೆಂದಿದ್ದ ತೀರವನ್ನು ಎಂದರೆ ಗುರಿಯನ್ನು ತಲುಪಲು ಸಾಧ್ಯ ಸಮುದ್ರದಲ್ಲಿಯ ಅನರ್ಘ್ಯ ರತ್ನದಂತೆ ಆಳದಲ್ಲಿದ್ದರೂ ಅದು ಅಪರೂಪವೇ ಹಾಗೆಯೇ ಅನುಭಾವಿಗಳು ನೀರಿನಲ್ಲಿರುವ ತೆಪ್ಪದಂತೆ ಬೆಂಗುಂಡಿನಂತೆ ಎನ್ನುತ್ತಾಳೆ ಅಮಗೆ ರಾಯಮ್ಮ ಬೆಂಗುಂಡು ಎಂದಿರುವುದು ಮುಳುಗಲಿಯದೆ ತೇಲಿಸುವ ಬೆನ್ನಿಗೆ ಕಟ್ಟಿಕೊಂಡು ಕಟ್ಟಿಕೊಂಡ ಈಜುಗುಂಬಳಕಾಯಿ ಹಾಗೆ ಅನುಭಾವಿ ನಿರ್ಲಿಪ್ತನಾಗಿರುವನು ಎಂದಾಗುತ್ತದೆ ಅದು ಬಿಟ್ಟು ಕೇವಲ ವಚನಗಳನ್ನು ಬಾಯಿಪಾಠ ಮಾಡಿ ಹೇಳಿ ಹಾಡಿದ ಮಾತ್ರಕ್ಕೆ ಅನುಭಾವಿಗಳು ಆಗಲಾರರು ಎಂದರೆ ವ್ಯಕ್ತಿ ಕೇಂದ್ರಿತ ಬದುಕನ್ನು ತೊರೆದು ಸಮಿಷ್ಟಿಕೇಂದ್ರಿತವಾದ ಬದುಕಿನ ಸಾಧನೆಯನ್ನು ಪಡೆದರೆ ಮಾತ್ರ ಹಾಗೆ ಹೇಳಬೇಕು ಎನ್ನ ನುಡಿಯೊಂದು ಪರಿ ನಡೆಯೊಂದು ಪರಿ ಎಂಬಂತೆ ಆಗಬಾರದು ನಡೆ ನುಡಿಗಳು ಒಂದಾಗಿದ್ದಾಗ ಮಾತ್ರ ಅವನು ಸಾಧಕನಾಗುತ್ತಾನೆ ಆದರೆ ನನಗೆ ವಚನಗಳೆಲ್ಲವೂ ಗೊತ್ತು ಎಂದು ಹೇಳುತ್ತ ಬಹಿರಾಡಂಬರಗಳನ್ನು ಮಾಡುತ್ತಲೇ ಸಿಕ್ಕ ಚಿಕ್ಕ ಕಡೆ ವಚನ ಚಿಂತನೆಗಳನ್ನು ಹೇಳುತ್ತಾ ಹೋಗುವ ಜಗಭಂಡರನ್ನು ಕಂಡು ಅಮುಗೆ ರಾಯಮ್ಮ ರೋಷದಿಂದ ಹೇಳುತ್ತಾಳೆ ಅನುಭಾವಿಗಳೆಂದು ವೇಷಗಳನ್ನು ಹಾಕಿಕೊಂಡು ತಿರುಗುವವರನ್ನು ಕಡು ಕಂಡು ರೋಷದಿಂದ ಹೇಳುತ್ತಾಳೆ ರಾಯಮ್ಮಳದು ಏನಿದ್ದರೂ ನೇರ ನುಡಿ ನಿರ್ದಾಕ್ಷಿಣ್ಯವಾಗಿ ಸತ್ಯವನ್ನು ಹೇಳುವವಳು ಯಾವುದೇ ಮುಜುಗರವಿಲ್ಲದೆ ಅಸತ್ಯ ಅಪ್ರಿಯತೆಯನ್ನು ಖಂಡಿಸುವಳು ಉಳಿದ ಶರಣೆಯಲ್ಲಿ ಶರಣೆಯರಲ್ಲಿ ಇರುವುದಕ್ಕಿಂತ ಕೆಚ್ಚದೆ ನೇರ ನಿಷ್ಠುರತೆ ಧೈರ್ಯ ಛಲಗಳೆಲ್ಲವೂ ಇವಳ ವಚನಗಳಲ್ಲಿ ಬರುತ್ತವೆ ಅಮುಗೆ ರಾಯಮ್ಮ ಸಮಾಜದಲ್ಲಿ ಕಂಡುಬರುವ ವೇಷಡಂಬಕರನ್ನು ಕಂಡು ರೊಚ್ಚಿಗೇಳುತ್ತಾಳೆ ಲಿಂಗದ ಹೆಸರಿನಲ್ಲಿ ಶಿವಭಕ್ತರು ಅನುಭಾವಿಗಳು ಎಂದು ಬಾಯಿ ಮಾತಿನಲ್ಲಿ ಹೇಳಿಕೊಂಡು ತಿರುಗುವ ಭಂಡರಿಗೆ ಮಾತಿನ ಚಾಟಿ ಕೊಡುತ್ತಾಳೆ ಅಂಗದ ಮೇಲೆ ಲಿಂಗವಿಲ್ಲದವರಲ್ಲಿ ಲಿಂಗಾರ್ಪಿತವ ಬೇಡಲೇಕೆ ಅಂಗದ ಮೇಲೆ ಲಿಂಗವುಳ್ಳ ಲಿಂಗ ಲಿಂಗವಂತರಲ್ಲಿ ಲಿಂಗಾರ್ಪಿತವ ಬಿಡಲೇತಕ್ಕೆ ಅನುಭಾವಿ ಅನುಭಾವಿಗಳೆಂಬ ಅಜ್ಞಾನಿಗಳ ಮುಖವ ನೋಡಲಾಗದು ಕಂಗಳ ಮುಂದನ ಕಾಮ ಮನದ ಮುಂದನ ಆಶೆ ಅಂಗದಲ್ಲಿ ಅಹಂಕಾರವಾಗಿಪ್ಪವರ ಅನುಭಾವಿಗಳೆಂಬನೆ ಇಷ್ಟ ಲಿಂಗವ ನರಿಯದೆ ಸತ್ಯರೆಂದು ಘಟವ ಹೊರೆವ ಘಟಕರ್ಮಿಗಳ ಮುಖವ ನೋಡಲಾಗದು ಅಮುಗೇಶ್ವರ ಲಿಂಗವ ನಿಜವಾದ ಲಿಂಗಾಯತನಿಗೆ ಏನು ಅವಶ್ಯ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸುತ್ತಾಳೆ ಆರು ಸ್ಥಳದಲ್ಲಿ ನಿಂದವಂಗೆ ಬೇರೊಂದು ಬ್ರಹ್ಮದ ಮಾತೇಕೆ ಬೀದಿಯಲ್ಲಿ ನಿಂದು ನೀನೇನು ತಾನೇನು ಎಂಬವಂಗೆ ಆದ್ಯರ ವಚನವೇಕೆ ಲಿಂಗವನ್ನು ಧರಿಸಿದವನಿಗೆ ಬದ್ಧತೆ ಇರಬೇಕು ಚಿಕ್ಕ ಚಿಕ್ಕವರೆಲ್ಲ ಬೇಕಾಬಿಟ್ಟಿಯಾಗಿ ಲಿಂಗದ ಬಗ್ಗೆ ಆಲೋಚಿಸಿದರೆ ಶ್ರೇಷ್ಠನಾಗಲು ಸಾಧ್ಯವಿಲ್ಲ ಅದನ್ನು ಕತ್ತೆಯಂತೆ ಬತ್ತಲೆ ಬತ್ತಲೆ ಇದ್ದಡೇನು ಇಷ್ಟಲಿಂಗ ಸಂಬಂಧಿಯಾಗಬಲ್ಲನೆ ಕಟ್ಟಿದ್ದ ಲಿಂಗವನ್ ಲಿಂಗವ ಕೈಯಲ್ಲಿ ಹಿಡಿದಡೇನು ನಿತ್ಯನಾಗಬಲ್ಲನೆ ಕತ್ತಿಯನೇರಿ ಬಪ್ಪವರೆಲ್ಲ ನಿತ್ಯರಾಗಬಲ್ಲರೇ ಉಪ್ಪು ಹುಳಿಯ ಮುಟ್ಟುವರೆಲ್ಲ ಕರ್ತನ ಕಾಣಬಲ್ಲರೇ ಅಮುಗೇಶ್ವರನೆಂಬ ಲಿಂಗವ ಲಿಂಗವನ್ನು ಅರಿದ ಅರಿದವನೆಂಬರು ಅರಿಯಲರಿಯರು ಅರಿಯರರಿಯರು ಆರೋರು ಆರಾರು ಲಾಂಛನ ವೇಷಧಾರಿಗಳ ಕಂಡು ಅಮುಗೇರಾಯಮ್ಮನಿಗೆ ಎಲ್ಲಿಲ್ಲದ ಕೋಪ ಅಂಥವರನ್ನು ಕಂಡು ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ ಆಡಿನ ಮರಿ ಆನೆಯಾಗಬಲ್ಲದೆ ಶೀಳನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಸಮ್ಯಜ್ಞಾನವನರಿಯದ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಮುಗೇಶ್ವರ ಎನ್ನುತ್ತಾಳೆ ಲಿಂಗವನ್ನು ಧರಿಸಿಕೊಂಡವನು ಅರಿವು ಆಚಾರ ಅನುಭವವನ್ನು ಅರಿತುಕೊಂಡಿರಲೇಬೇಕು ಎಂಬುದು ಅವಳ ಸಿದ್ಧಾಂತ ಇಂತಹ ಅರಿವು ಆಚಾರ ಅನುಭವವನ್ನು ಅರಿತವನಿಗೆ ಯಾವ ಕಳಂಕೂ ಇಲ್ಲ ಕ್ಷುತ್ರ ಜೀವಿಗಳು ಮುಟ್ಟಲು ಅಸಾಧ್ಯ ಎಂಬುದನ್ನು ಬಹಳ ಮಾರ್ಮಿಕವಾಗಿ ಹೇಳುತ್ತಾಳೆ ಕಾದ ಹಾಲ ನೊಣ ಮುಟ್ಟಬಲ್ಲುದೆ ಕಿಚ್ಚೊಳಗನ ಗುಂಡ ಬೆಕ್ಕ ಮುಟ್ಟಬಲ್ಲುದೆ ಮರುಜವನಿಯ ಕಡ್ಡಿ ಕೈಯಲ್ಲಿದ್ದವಂಗೆ ಹಿಂದೆ ಸರ್ಪ ಕಡಿಯಬಲ್ಲುದೆ ಈ ತ್ರಿಭುಧವನ್ನು ಅರಿದವಂಗೆ ಹಿಂದೆ ಶಂಕೆ ಇಲ್ಲ ಮುಂದೆ ಭೀತಿ ಇಲ್ಲ ಕಳಂಕು ಇಲ್ಲದೆ ಅಮಗೇಶ್ವರ ಲಿಂಗವು ಅಪ್ಪಿಕೊಂಡಿತ್ತು ಕಾದ ಹಾಲು ಪವಿತ್ರವಾದುದು ಅದನ್ನು ನೊಣ ಮುಟ್ಟಲು ಸಾಧ್ಯವಿಲ್ಲ ಬೆಂಕಿಯಲ್ಲಿ ಬಿದ್ದ ಗುಂಡನ್ನು ಬೆಕ್ಕು ಮುಟ್ಟಲು ಸಾಧ್ಯ ಇಲ್ಲ ಕೈಯಲ್ಲಿಯೇ ಮರುಜವನಿ ಕಡ್ಡಿ ಹಿಡಿದವನಿಗೆ ವಿಷಸರ್ಪ ಕಚ್ಚಲು ಸಾಧ್ಯವಿಲ್ಲ ಅಂತೆಯೇ ಅರಿವು ಆಚಾರ ಅನುಭವ ಅನುಭವ ಅರಿತವನು ಶರಣನಾಗುತ್ತಾನೆ ಅಂಥವನನ್ನು ಕ್ಷುದ್ರಜೀವಿಗಳು ಮುಟ್ಟಲು ಸಾಧ್ಯವಿಲ್ಲ ಅಕ್ ವಚನಗಳಲ್ಲಿ ನಾವು ಅವಳ ಕೆಚ್ಚು ಧೈರ್ಯ ವಿಡಂಬನೆ ಕಾಣುವುದರಿಂದ ಸಹಜವಾಗಿ ಅವಳ ಭಾಷೆ ಒರಟುತನವೆನಿಸುತ್ತದೆ ಆದರೆ ಅವಳ ನಿಷ್ಠುರತೆ ನಮಗೆ ಬಹಳ ಇಷ್ಟವಾಗುತ್ತದೆ ಅವಳ ಸತ್ಯ ಕಹಿಯಾಗಿದೆ ಆದರೆ ಪ್ರಾಮಾಣಿಕವಾಗಿದೆ ಅವಳ ಚಿಂತನೆಯಲ್ಲಿ ಹುರುಳಿದೆ ತಾನು ಕಂಡುಕೊಂಡ ಸತ್ಯವನ್ನು ಗಟ್ಟಿಯಾಗಿ ತನ್ನ ಶೈಲಿಯಲ್ಲೇ ಹೇಳುವ ವೈಖರಿಯನ್ನು ಅಮಗೆ ರಾಯ ರಾಯಮ್ಮ ಪಡೆದುಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ಬಾಗಲಕೋಟೆ ಶರಣ ಪರಿಷತ್ತಿನ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಧನ್ಯವಾದಗಳು